ಹಾಗೇನಿಲ್ಲ ರೀ, ಪೊಲೀಸ್ನವ್ರು ಏನು ನಿದ್ದೆ ಮಾಡ್ತಾ ಇಲ್ಲ, ನಮ್ಮ ಕೆಲಸನ ನಾವು ನಿಷ್ಠೆಯಿಂದ ಮಾಡ್ತಾ ಇದ್ದೀವಿ. ರಾಕೇಶ್ ಕೊಲೆ ಕೇಸು ಇನ್ವೆಸ್ಟಿಗೇಷನ್ ಅಲ್ಲಿದೆ. ಹೌದು, ಸ್ವಲ್ಪ ಸಮಯ ಹಿಡಿಯುತ್ತೆ, ಹಾಗಂತ ಬಿಟ್ಟು ಕೊಲೆಗಾರ ನಮ್ಮ ಕೈಯಿಂದ ತಪ್ಪಿಸ್ಕೊಂಡಿದ್ದಾನೆ ಅಂತ ಅಲ್ಲ. ಈಗೊಂದು ಸುಳಿವು ಸಿಕ್ಕಿದೆ, ಈ ಕೊಲೆ ಮಾಡಿರೋದು ಗಂಡಸಲ್ಲ ಹೆಂಗ್ಸು ಅಂತ ಗೊತ್ತಾಗಿದೆ. ಅದಲ್ಲದೆ ಇನ್ನೊಂದು ಸಾಕ್ಷಿ ಸಿಕ್ಕಿದೆ, ರಾಕೇಶ್ ಸತ್ತ ಜಾಗದಲ್ಲಿ ಈ ನೆಕ್ಲೆಸ್ ಸಿಕ್ಕಿದೆ. ಈ ನೆಕ್ಲೆಸ್ ಕೊಲೆ ಮಾಡಿದವ್ರನ್ನ ಹಿಡಿಯೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಈ ಕೊಲೆ ಮಾಡಿರೋ ಹೆಣ್ಣು ಆದಷ್ಟು ಬೇಗ ಜೈಲ್ ಕಂಬಿ ಎಣಿಸ್ತಾಳೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಭರವಸೆ ಕೊಡ್ತೀನಿ. ಶಿಕ್ಷೆ ಆಗತ್ತೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗ್ಲೇಬೇಕಲ್ವಾ? ನಾನ್ ನಿನ್ಗೆ ಕಡ್ಲೆಕಾಳು ನೆನ್ಸೋದಕ್ಕೆ ಹೇಳಿದ್ದೆ, ಮರ್ತ್ಬಿಟ್ಟಿಯ? ಅಕ್ಕ, ಅದು ಅರೆ ಇಷ್ಟು ಚಿಕ್ಕ ವಿಷಯಕ್ಕೆ ಕೊಲೆ ಮಾಡ್ದಳ ತರ ಹೆದರ್ಕೊಳ್ತಿದೀಯ? ರಾಕಿ, ನಾನ್ ನಿನ್ ಓರ್ಗಿತ್ತಿ, ಸ್ವಲ್ಪ ನಿನ್ ಕಾಲ್ ಎಳ್ದು ತಮಾಷೆ ಮಾಡೋ ಅಧಿಕಾರ ನಂಗಿದೆ. ನಂಗೊತ್ತು ನಿಮ್ಮ ಅಮ್ಮನ ಮನೆ ಅಡ್ಗೆ ಮನೇಲಿ ನೀನ್ ಏನು ಕೆಲಸ ಮಾಡಿಲ್ಲ, ಅದಕ್ಕೆ ಇಲ್ಲಿ ನಿನ್ಗೆ ಹೊಂದ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗ್ತಿದೆ. ಆದ್ರೆ ನೀನ್ ಟ್ರೈ ಮಾಡ್ತಿದ್ಯಲ್ಲ, ನಂಗೆ ಅದೇ ಖುಷಿ. ಸ್ವಲ್ಪ ವಾಲ್ಯೂಮ್ ಕೊಡು. ನೀನ್ ಯಾಕೆ ಆಫ್ ಮಾಡ್ದೆ? ಇಂಥ ನ್ಯೂಸ್ ಎಲ್ಲ ನೋಡಿದ್ರೆ ನಮ್ ಸುತ್ತಮುತ್ತ ಎಂತ ಜನ ಇದ್ದಾರೆ ಅಂತ ಗೊತ್ತಾಗಿ ನಾವು ಸ್ವಲ್ಪ ಹುಷಾರಾಗಿರ್ಬಹುದು. ಅಕ್ಕ, ನನ್ಗೆ ತರ ನ್ಯೂಸ್ ಎಲ್ಲ ನೋಡಿದ್ರೆ ಒಂಥರ ಭಯ ಆಗತ್ತೆ. ಸರಿ ಬಿಡು, ಪರವಾಗಿಲ್ಲ, ನಾನ್ ನನ್ನ ರೂಮಲ್ಲೇ ನೋಡ್ಕೊಳ್ತೀನಿ. ಗುಡ್ ನೈಟ್. ಅಕ್ಕ, ಏನ್ ರಾಕಿ? ರಾಕಿ, ನಾನ್ ನಿಂಗ್ ನೆಕ್ಲೆಸ್ ಕೊಟ್ಟಿದ್ನಲ್ಲ, ಅದ್ ಬೇಕಿತ್ತು, ಪಾಲಿಶ್ ಕೊಡ್ಬೇಕು, ಕೊಡು. ಅಕ್ಕ, ಅದು ನನ್ನ ಕಬಡಲ್ಲಿ ಇಟ್ಟಿದ್ದೀರಿ, ನಾನು ಹುಡುಕಿ ನಿಮಗೆ ಕೊಡ್ತೀನಿ. ಸರಿ, ಬೇಗ ಮಲ್ಕೊ. ಪರಿಮಳ ಹಾಕ ನೆಕ್ಲೆಸ್ ಪೊಲೀಸ್ ಅವ್ರ ಕೈಗೆ ಸಿಕ್ಕಿದೆ. ಇವ ನೆಕ್ಲೆಸ್ ನಾನು ಎಲ್ಲಿಂದ ತರಲಿ? ನನ್ನ ಬದುಕು ಇನ್ಯಾವ ಬಿರುಗಾಳಿಗೆ ಸಿಕ್ಕಾಕೊಳ್ಳೋದೋ ಗೊತ್ತಿಲ್ಲ. ಹೊಡನ್ ಮಾಡ್ತೀವ್ರ? ಯಾರ್ದಿ ಪುಟ್ ಪುಟ್ ಕೈ? ರಾಜ್ಕುಮಾರ್ ಅಂದ? ಯಾರ್ ರಾಜ್ಕುಮಾರ? ಅಮ್ಮನ ಮುದ್ದು ರಾಜ್ಕುಮಾರ. ಅಮ್ಮ, ನಿಂಗೆ ಯಾವಾಗಲೂ ಹೇಗ್ ಗೊತ್ತಾಗುತ್ತೆ ನಾನೇ ಅಂತ? ಇದು ಅಮ್ಮನ್ ಮ್ಯಾಜಿಕ್. ಮಾತ್ರ ಒಂದ್ ಮ್ಯಾಜಿಕ್ ಇದೆ. ಏನದು? ಈ ಎರಡ್ ಕೈಯಿಂದ ಯಾವ್ದಾರೋ ಒಂದ್ ಮುಟ್ಟು. ಏನಿದೆ ಅದು? ಮ್ಯಾಜಿಕ್. ಸರಿ ಹೇಳ್ತೀನಿ, ನನ್ ಒಂದ್ ಕೈಯಲ್ಲಿ ದುಃಖ ಇದೆ, ಒಂದ್ ಕೈಯಲ್ಲಿ ಹ್ಯಾಪಿನೆಸ್ ಇದೆ. ಇನ್ ಯಾವ್ದ್ರೂ ಮುಟ್ಟು. ಇದು. ಅಯ್ಯೋ ಅಮ್ಮ, ಏನ್ ಮಾಡ್ಬಿಟ್ರಿ ನೀವು? ಮುಟ್ಟಿದ್ದು ದುಃಖ ಕೈನ. ಹಾಯ್
ತಮಾಷೆ ಮಾಡ್ದೆ. ನಾನು ನಿಮ್ಗೆ ಯಾವತ್ತಾರು ದುಃಖ ಕೊಡ್ತೀನ. ನಿಮ್ ಮುಟ್ಟಿತ್ತು ಸಂತೋಷ ಕೈನ. ಅಮ್ಮ ನನಿಮೊಂದ್ ಸೀಕ್ರೆಟ್ ಹೇಳ. ನನ್ನ ಎರಡು ಕೈಯಲ್ಲಿ ಇದ್ದಿದ್ದು ಹ್ಯಾಪಿನೆಸ್. ಅಮ್ಮ ಹೇಗಿದೆ ನನ್ನ ಮ್ಯಾಜಿಕ್? ನನ್ನ ಮ್ಯಾಜಿಕ್ಕಿಗೆ ನಿಮ್ ಕಣ್ಣು ತುಂಬಿಕೊಂಡ್ಬಿಟ್ಟಿದೆ. ಈಗ ನಿಮಗೆ ಹ್ಯಾಪಿ ಸಿಕ್ಕಿದೆ ಅಲ್ವಾ? ಅಲ್ಲಿ ನಗ್ಗಿ ನೋಡೋಣ. ನಗ್ಗಮ್ಮ ಬಿಡು. ಅಮ್ಮ ನಿನ್ನ ಅಕ್ಕ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಅಲ್ವಾ ಅಪ್ಪ? ನಿಮ್ಮ ಹೆಂಡತಿ ಪ್ರೆಗ್ನೆನ್ಸಿಲಿ ತುಂಬಾ ಕಾಂಪ್ಲಿಕೇಶನ್ಸ್ ಇದೆ. ಇವರ ಹೈ ಬಿ ಪಿ, ಲೋ ಹಿಮೋಗ್ಲೋಬಿನ್, ಶೀಸ್ ಹೈಲಿ ಅನಿಮಿಕ್. ಇಂಥ ಕಂಡೀಷನ್ನಲ್ಲಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋದು ತುಂಬ ರಿಸ್ಕಿ. ಈ ವಿಷಯನ ನಾನು ಈಗಾಗಲೇ ನಿಮ್ಮ ಹೆಂಡತಿಗೆ, ಅವ್ರ ತಾಯಿಗೆ ಹೇಳಿದ್ದೀನಿ. ಡಾಕ್ಟರ್, ಇಂಥ ಸ್ಥಿತಿಲಿ ನೀವೇನ್ ಸಜೆಸ್ಟ್ ಮಾಡ್ತೀರಾ? ನಾನು ಈಗಾಗಲೇ ಆರ್ತಿ ಅವ್ರಿಗೆ ಅಬಾರ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಇದನ್ನ ಬಿಟ್ಟು ಬೇರೆ ದಾರಿ ಏನಾದ್ರು? ಇಬ್ಬರ ಮಧ್ಯೆ ಸಾಮರಸ್ಯ ಹೀಗೆ ಇರೋದನ್ನ ನನಗೆ ಪ್ರಾಮಿಸ್ ಮಾಡಿದ್ರೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಐ ಆಮ್ ಸಾರಿ ಶಶಾಂಕ್ಗೆ ಕ್ಯಾನ್ಸರ್ ತುಂಬಾ ಅಡ್ವಾನ್ಸ್ ಸ್ಟೇಜ್ ಅಲ್ಲಿದೆ. ಅದಕ್ಕೆ ನಾವು ಬ್ಲಡ್ನ ಟ್ರಾನ್ಸ್ಫ್ಯೂಷನ್ ಮಾಡಬೇಕು, ಜೊತೆಗೆ ಕಿಮಿಯೋಥೆರಪಿ ಮಾಡಬೇಕಾಗಿರೋದ್ರಿಂದ ಹೆವಿ ಡೋಸೇಜ್ ಔಷಧಿನ ಕೊಡಬೇಕಾಗುತ್ತೆ. ಇದಕ್ಕೆಲ್ಲ ತುಂಬ ಹಣ ಖರ್ಚಾಗುತ್ತೆ. ಆ ಹಣ ನೀವು ಹೊಂದಿಸಬಹುದು, ಶಶಾಂಕು ನೋವನ್ನು ತಡ್ಕೊಳ್ಬಹುದು, ಆದರೆ ಈ ಕಾಯಿಲೆ ವಾಸಿ ಆಗುತ್ತೆ ಅಂತ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಈ ಭೂಮಿ ಮೇಲೆ ಆ ದೇವ್ರ ನಂತರ ಇರೋದೇ ಡಾಕ್ಟರ್. ಅವ್ರ ಕೈಯಲ್ಲೂ ಚಮತ್ಕಾರಗಳು ನಡೆಯುತ್ತೆ. ಇದಕ್ಕೆ ಏನಾದ್ರೂ ಒಂದು ದಾರಿ ಪರಿಹಾರ ಇರಲೇಬೇಕಲ್ವ? ನನ್ ಮಗ ನೋವಿಂದ ನರಳಿ ನರಳಿ ಸಾಯೋದನ್ನ ನನ್ ಕೈಯಲ್ಲಿ ನೋಡಕ್ ಆಗಲ್ಲ ಡಾಕ್ಟರ್. ನಿಮ್ ಕೈ ಮುಗ್ದು ಕೇಳ್ಕೊತೀನಿ, ನನ್ ಮಗನ್ನ ಉಳಿಸೋಕೆ ಯಾವ್ದಾದ್ರೂ ಒಂದ್ ದಾರಿನ ನೀವು ಹುಡುಕ್ಲೇಬೇಕು. ನನ್ ಮಗನ್ನ ಉಳಿಸ್ಕೊಡಿ ಡಾಕ್ಟರ್. ಶೋಭಾ ಅವರೇ, ಒಂದ್ ದಾರಿ ಇದೆ ಹೇಳಿ ಡಾಕ್ಟರ್. ಯಾವುದೇ ಆಪ್ಷನ್ಸ್ ಅಲ್ಲಿ 1% ಚಾನ್ಸ್ ಇದ್ರೂ ನಾವಿಬ್ರು ತಗೊಳ್ಳೋದಕ್ಕೆ ತಯಾರಾಗಿದ್ದೀವಿ. ಆದ್ರೆ ನನ್ನ ಹೆಂಡತಿ ಆರೋಗ್ಯದ ಮೇಲೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಹೇಳಿ. ನಾನು ಲಾಸ್ಟ್ ಮೀಟ್ನಲ್ಲೇ ಇವರಿಗೆ ಹೇಳಿದ್ದೆ, ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡೋದಾದ್ರೆ ಒಂದು ಸರ್ಜರಿ ಮಾಡಬೇಕಾಗುತ್ತೆ ಅಂತ. ಅದರಿಂದ ಯೂಟ್ರಸ್ನ ಮತ್ತೆ ಅದೇ ಜಾಗಕ್ಕೆ ಪುಷ್ ಮಾಡ್ತೀವಿ. ಬಟ್ ಇಟ್ ಈಸ್ ಟೂ ಪೇನ್ಫುಲ್. ನಿಮ್ಮ ಹೆಂಡತಿ ಎಷ್ಟೇ ನೋವಾದ್ರೂ ಪರವಾಗಿಲ್ಲ, ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ.
ಆದ್ರೆ ಸೂರ್ಯ ಅವರೇ, ನಾವು ಹಾಗೆ ಮಾಡ್ಬೋದೋ ಇಲ್ವೋ ಅಂತ ಇನ್ನು 3 ವಾರಗಳಲ್ಲಿ ಡಿಸೈಡ್ ಆಗುತ್ತೆ. ಮೂರು ವಾರನ? ಅದೇಗೆ? 9 ವಾರಗಳವರೆಗೆ ಅಬಾರ್ಷನ್ ಮಾಡಬಹುದು. ಆರತಿ ಅವರಿಗೆ ಈಗ 6ನೇ ವಾರ ನಡೀತಾ ಇದೆ. ಇನ್ನು 3 ವಾರಗಳಲ್ಲಿ ಇವರ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆದರೆ, ಅಂದರೆ BP, ಹಿಮೋಗ್ಲೋಬಿನ್ ನಾರ್ಮಲ್ ಆದರೆ, ಜೊತೆಗೆ ನಿಮ್ಮ ಸಹಕಾರ ಪ್ರೀತಿಯಿಂದ ಇವರ ಟೆನ್ಷನ್ ಕಡಿಮೆ ಆಗುತ್ತೆ. ಆಗ ಮಗು ಬೆಳವಣಿಗೆನು ಚೆನ್ನಾಗಾಗುತ್ತೆ. ಇದರಿಂದ ಯಾವ ಸಮಸ್ಯೆನೂ ಬರೋದಿಲ್ಲ. ಸೂರ್ಯ ಅವರೇ, ನಿಮ್ಮ ಹೆಂಡತಿನ ಚೆನ್ನಾಗಿ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡ್ತೀರಾ? ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ಕೋತೀನಿ ಡಾಕ್ಟರ್. ಗುಡ್. ನಿಮ್ಮ ಹೆಂಡತಿನ ಹೀಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ ಎಲ್ಲ ಸಮಸ್ಯೆಯನ್ನು ಬಗೆಹರಿಯುತ್ತೆ. ಒಂದು ಮಿನಿಟ್, ಎಕ್ಸ್ಕ್ಯೂಸ್ ಮೀ. ಆದಿತ್ಯ ನಿಮ್ಗೆ ಹ್ಯಾಪಿನೆಸ್ ಕೊಟ್ಟ. ಮಕ್ಕಳು ಮನ್ಸಾರೆ ಹರಿಸಿದ್ರೆ ಯಾವತ್ತೂ ಸುಳ್ಳಾಗಲ್ಲ. ಆರತಿ ಅವರೇ, ಸ್ವಲ್ಪ ನಮ್ಮ ಮಗನ್ನ ಉಳಿಸ್ಕೊಳಕ್ಕೆ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ನೀವೇನ್ ಹೇಳಿದ್ರು ಅದನ್ನ ಮಾಡಕ್ ಸಿದ್ಧವಾಗಿದ್ದೀವಿ. ನನಗೆ ಕೆಲವು ಪ್ರಶ್ನೆಗಳಿವೆ, ಅದಕ್ಕೆ ಉತ್ತರ ಕೊಡ್ತೀರಾ? ಕೇಳಿ ಡಾಕ್ಟರ್. ಶಶಾಂಕ್ಗೆ ಯಾರಾದರೂ ಅಣ್ಣ ತಮ್ಮಂದ್ರಿದ್ದಾರಾ? ಇಲ್ಲ, ಶಶಾಂಕ್ ನನಗೊಬ್ಬನೇ ಮಗ. ಅವರಿಗೆ ಮದುವೆ ಆಗಿದೆಯಾ? ಆಗಿದೆ. ಹಾಗಿದ್ರೆ ಅವರ ಹೆಂಡತಿ ಎಲ್ಲಿ? ಇಂಥ ಸಮಯದಲ್ಲಿ ಅವರು ಇಲ್ಲಿರ್ಬೇಕಾಗಿತ್ತು. ಅವರು ಅವ್ರ ಜೊತೇಲಿ ಇಲ್ಲ. ಸಾರಿ, ನಿಮ್ಮ ಪರ್ಸನಲ್ ವಿಷಯನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶಶಾಂಕ್ಗೆ ಜೆನೆಟಿಕಲಿ ಕನೆಕ್ಟೆಡ್ ಯಾರಾದರೂ ಇದ್ರೆ ಅವ್ರ ಬೋನ್ ಮ್ಯಾರೋ ಉಪಯೋಗಿಸಿ ಶಶಾಂಕ್ನ ಗುಣಪಡಿಸಬಹುದಾಗಿತ್ತು. ಕ್ಷಮಿಸಿ, ಎಮೋಷನಲ್ ಆಗ್ಬೇಡಿ. ಒಂದು ವಯಸ್ಸಾದ್ಮೇಲೆ ಬೋನ್ ಮ್ಯಾರೋ ಶೆಲ್ಗಳು ತಮ್ಮ ಮರುಹುಟ್ಟು ಶಕ್ತಿನ ಕಳ್ಕೊಂಡ್ಬಿಡುತ್ತವೆ. ಶಶಾಂಕ್ಗೆ ಮಗು ಇದ್ದಿದ್ರೆ ಅದರಿಂದ ಆದರೂ ಶಶಾಂಕ್ ಜೀವ ಉಳಿಸಬಹುದಾಗಿತ್ತು. ನಿಮ್ಮ ಸ್ಥಿತಿ ನೋಡಿದ್ರೆ ಆ ಚಾನ್ಸಸ್ಸು ಇಲ್ಲ ಅಂತ ಕಾಣುತ್ತೆ. ಶಶಾಂಕ್ಗೆ ಮಗ ಇದ್ದಾನೆ, ಆದಿತ್ಯ. ಹೌದಾ? ವೆರಿ ಗುಡ್. ಅವನ್ನ ಇಲ್ಲಿ ಕರ್ಕೊಂಬರಕ್ಕಾಗುತ್ತಾ? ಹ್ಞೂ ಡಾಕ್ಟ್ರೆ. ವೆರಿ ಗುಡ್. ನೀವು ಅವನ್ನ ಇಲ್ಲಿ ಕರ್ಕೊಂಬಂದ್ರಿ, ಮುಂದಿಂದು ನಾವು ನೋಡ್ಕೋತೀವಿ ಅಲ್ವಾ ಡಾಕ್ಟರ್? ಹೌದು, ಹಾಗೆ ಮಾಡ. ಅದು ಹೇಗ್ರಿ ಆದಿತ್ಯನ ಕರ್ಕೊಂಡು ಬರ್ತೀವಿ ಅಂತ ಒಪ್ಕೊಂಡ್ಬಿಟ್ರ ನೀವು? ಆರತಿ, ಸೂರ್ಯನ ಮನೆಯವರು ಇದಕ್ಕೆ ಒಪ್ಕೋತಾರೆ ಅಂತ ನೀವೇ ನಿರ್ಧಾರ ಮಾಡ್ಬಿಟ್ರ? ಅಲ್ಲ, ಅವ್ರು ಒಪ್ಕೊಳ್ಳದೆ ಹೋದ್ರು ನಾವು ಒಪ್ಪಿಸ್ಬೇಕಾಗತ್ತೆ ಶೋಭಾ. ಡಾಕ್ಟರ್ ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡಿಲ್ಲ. ಆದಿತ್ಯ ಹುಟ್ಟಿರೋದು ಶಶಾಂಕನ ರಕ್ತದಿಂದ. ಆದಿತ್ಯನ ಬೋನ್ ಮ್ಯಾರೋ ಯೂಸ್ ಮಾಡಿ ಶಶಾಂಕನ ಬದುಕಿಸ್ಬೋದು ಅಂತ ಡಾಕ್ಟರ್ ಹೇಳಿದ್ರಲ್ಲ. ನಾನೇನಂತ ತಪ್ಪಾಗ್ಬಿಟ್ಟೆ? ಏನಾದ್ರೂ ಮಾಡಿ ಆದಿತ್ಯನ ನಾವಿಲ್ಲಿ ಕರ್ಕೊಂಡ್ಬೇಕು. ದೇವ್ರೆ, ನನ್ನ ಎಂತ ಇಕ್ಕಟ್ಟಲ್ಲಿ ಸಿಕ್ಸಾಕಿದ್ಯಾ? ಒಂದ್ ಕಡೆ ಮಗನ್ ಜೀವ ಅಪಾಯದಲ್ಲಿದೆ, ಅವನನ್ನ ಬದುಕಿಸೋಣ ಅನ್ಕೊಂಡ್ರೆ ಮತ್ತೊಂದ್ ಕಡೆ ಈಗಿನ್ನೂ ಎಲ್ಲ ಸರಿ ಹೋಗಿರೋ ನನ್ ಮಗಳ ಸಂಸಾರ. ಈಗ ನಾನ್ ಏನ್ ಮಾಡ್ಲಿ ದೇವ್ರೆ? ನೀನೇ ನನಗ್ ದಾರಿ ತೋರಿಸ್ಬೇಕು. ಏನ್ ಯೋಚನೆ ಮಾಡಿದೆ ಶೋಭಾ? ನಾವು ಆದಷ್ಟು ಬೇಗ ಆರತಿ ಹತ್ರ ಶಶಾಂಕ್ ಕಾಯಿಲೆ ಬಗ್ಗೆ ಮಾತಾಡ್ಬೇಕು. ನಮ್ಮ ಮಗನ ಪ್ರಾಣ ಉಳಿಸ್ಕೊಳಕ್ಕೆ ಇರೋದು ಅದೊಂದೇ ದಾರಿ. ಅದನ್ನು ಬಿಟ್ಟು ಕೈ ಚೆಲ್ಲ ಕೂರಕ್ ಆಗಲ್ಲ ಶೋಭಾ. ಈ ವಿಷಯದ ಸೂರ್ಯನ್ ಮನೆಯವ್ರ ಹತ್ರ ನಾವ್ ಹೇಗ್ರಿ ಮಾತಾಡೋದು? ಆರತಿ ವಿಧವೆ ಅಂತ ಅವ್ರು ಮದ್ವೆ ಆಗಿರೋದು. ಈಗ ನಾವು ಅವ್ರ ಮನೆಯವ್ರ ಹತ್ರ ಹೋಗಿ ಬೋನ್ ಮ್ಯಾರು ವಿಷಯ ಮಾತಾಡಿದ್ರೆ ಆರತಿ ಡಿವೋರ್ಸ್ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಲ್ವಾ? ಬಹಳ ದಿವಸಗಳಾದ್ಮೇಲೆ ನಮ್ಮ ಆರತಿ ಜೀವನದಲ್ಲಿ ಖುಷಿ ಬಂದಿದೆ. ಅದನ್ನ ನುಚ್ಚು ನೂರಾಗಕ್ಕೆ ನಾನು ಬಿಡಲ್ಲ ರೀ. ಆರತಿ ಜೀವನ ಹಾಳಾಗಕ್ಕೆ ನಾನು ಬಿಡಲ್ಲ.
ಮತ್ತೆ ನಮ್ಮ ಮಗನ ಜೀವ? ಆರ್ತಿ ಡೈವೋರ್ಸ್ ಇಲ್ಲ ಅಂತ ಗೊತ್ತಾದ್ರೆ ಸಾಕಷ್ಟು ಜೀವಗಳ ಮೇಲೆ ಪರಿಣಾಮ ಉಂಟಾಗುತ್ತೆ ಅಂತ ನನಗೆ ಗೊತ್ತು. ಹಾಗಂತ ಒಬ್ಬನೇ ಮಗ ಪ್ರಾಣ ಬಿಡೋದನ್ನ ನಾವು ನೋಡ್ತಾ ಕೂತ್ಕೊಳ್ಳಕ್ಕಾಗತ್ತ ಶುಭ? ಏನ್ ಮಾತು ಅಂತ ಆಗ್ತಿದ್ದೀರಿ ನೀವು? ಯಾವುದೇ ತಾಯಿ ತನ್ನ ಮಗನ ಸಾವನ್ನ ನೋಡಕ್ಕೆ ಇಷ್ಟಪಡ್ತಾಳ? ಮಾತು ಹೊರಗೆ ಬಂದ್ರೆ ಬರಲಿ, ಸತ್ಯ ಎಲ್ರಿಗೂ ಗೊತ್ತಾಗ್ಲಿ. ನಾವು ಸೂರ್ಯನ ಮನೆಯವರ ಹತ್ರ ಈ ವಿಷಯ ಮಾತಾಡ್ಲೇಬೇಕು ಶುಭ. ಶುಭ, ಸೂರ್ಯ ತಿಳುವಳಿಕೆ ಇರೋರು, ಆರ್ತಿನ ಸಂಪೂರ್ಣವಾಗಿ ಹೆಂಡತಿ ಅಂತ ಒಪ್ಕೊಂಡಿದ್ದಾರೆ. ಅವರಿಬ್ಬರು ವಿಶ್ವಾಸ ತುಂಬಾ ಚೆನ್ನಾಗಿದೆ. ಆರ್ತಿ ತಿಳಿಸಿ ಹೇಳಿದ್ರೆ ಸೂರ್ಯ ಅವರು ಒಪ್ಕೋತಾರೆ. ನೋಡು, ಆರ್ತಿಗೆ ನಾವೇನೇನು ಬೇಕೋ ಎಲ್ಲ ಮಾಡಿದ್ದೀವಿ, ಆದರೆ ನಮ್ಮ ಮಗನ ಬಗ್ಗೆ ನಮಗೆ ಕಾಳಜಿನೇ ಇಲ್ಲ. ನಾನು ಈ ವಿಷಯನ ಆರ್ತಿ ಹತ್ರ ಮಾತಾಡ್ತೀನಿ. ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾವೀಗ ಕೇಳಿದ್ರೆ ಸೂರ್ಯ ಅವರಿಗೆ ಆರ್ತಿ ಮೇಲಿರೋ ನಂಬಿಕೆ ವಿಶ್ವಾಸ ಎಲ್ಲ ಹೊರಟೋಗುತ್ತೆ. ಆರ್ತಿ ಮೊದಲನೇ ಗಂಡ, ನಮ್ಮ ಮಗ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಅವ್ರು ಅನ್ಕೊಂಡಿದ್ದಾರೆ. ಈಗ ಇದ್ದಕ್ಕಿದ್ದಾಗೆ ನಾವು ಹೋಗಿ ನಮ್ಮ ಮಗನಿಗೆ ನಿಮ್ಮ ಮಗನ ಸಹಾಯ ಬೇಕು ಅಂತ ಹೇಳಿದ್ರೆ ಅವ್ರು ಒಪ್ಕೋತಾರ ಹೇಳಿ? ಒಂದೇ ಒಂದ್ ಸಾರಿ ಆರ್ತಿ ಜಾಗದಲ್ಲಿ ನಿಂತು ಯೋಚನೆ ಮಾಡಿ, ನಾವು ಮಾಡ್ತಿರೋ ಸರಿನಾ ಅಂತ. ಅಪ್ಪ, ಅಮ್ಮ ಹೇಳ್ತಾ ಇರೋದು ಸರಿಯಾಗೇ ಇದೆ. ಆರ್ತಿ ಜೀವನ ನನ್ನಿಂದ ಮತ್ತೆ ಹಾಳಾಗೋದು ನನಗಿಷ್ಟ ಇಲ್ಲ. ಈಗ ವಿಷಯ ಆರ್ತಿ ಒಬ್ಬಳದೇ ಅಲ್ಲ, ಸೂರ್ಯ, ಅವ್ರಿಗೆ ಹುಟ್ಟೋ ಮಗು, ಅವ್ರ ಮಕ್ಕಳ ಭವಿಷ್ಯ, ಅವ್ರ ಸಂಬಂಧ ಎಲ್ಲ ಸುಟ್ಟು ಬೂದಿ ಆಗ್ಬಿಡತ್ತೆ. ಇದೆಲ್ಲ ಏನು ಬೇಡಪ್ಪ. ಸರಿ, ನೀವು ಹೇಳೋದೆಲ್ಲ ಸರಿ ಅಂತ ಒಪ್ಕೋತೀನಿ, ಆದರೆ ಆರ್ತಿಗೆ ಅವಳ ಸಂಸಾರ ಸರಿ ಮಾಡ್ಕೊಳ್ಳೋಕೆ ಅವಳ ಹತ್ರ ಸಾಕಷ್ಟು ಸಮಯ ಇದೆ. ಶಶಾಂಕ್ ಹತ್ರ ಇಲ್ಲ, ನಾನು ಆರ್ತಿ ಹತ್ರ ಮಾತಾಡ್ತೀನಿ. ನೀವು ಆರ್ತಿ ಜೀವನದಲ್ಲಿ ಈಗ ತಾನೇ ನೆಮ್ಮದಿ ಬರ್ತಾ ಇದೆ, ಅವಳ ಮುಖದಲ್ಲಿ ನಗು ಕಾಣ್ತಾ ಇದೆ. ಇಂಥ ಸಮಯದಲ್ಲಿ ಅವಳು ಜೀವನದ ದೊಡ್ಡ ಸತ್ಯನ ಅವ್ರ ಮನೆಯವರಿಗೆ ಹೇಳೋ ತಪ್ಪು ಮಾಡೋದು ಬೇಡರಿ. ಒಂದೇ ಒಂದು ಕ್ಷಣದಲ್ಲಿ ಅವಳ ಜೀವನ ಧೂಳಿಪಟ್ಟಾಗಿ ಹೋಗ್ಬಿಡುತ್ತೆ. ಎಷ್ಟು ಸಲ ಅಂತ ಇದೇ ವಿಷಯ ಹೇಳ್ತೀಯ ಶೋಭಾ ನೀನು? ಆರ್ತಿ ಯಾತಕ್ಕೆ ಎಲ್ಲರ ಹತ್ರ ಈ ವಿಷಯ ಹೇಳಬೇಕು? ಯಾರಿಗೂ ಹೇಳದೆ ಆದಿತ್ಯನ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬಹುದು. ಶಶಾಂಕ್, ನಿನ್ನ ರಕ್ತ, ನೀನು ಜನ್ಮ ಕೊಟ್ಟಿರೋದು, ಇಲ್ಲಿ ಸಾಯ್ತಾ ಬಿದ್ದಿದ್ದಾನೆ. ನೀನು ನಿನ್ನ ಹಠ ಸಾಧಿಸ್ತಾ ಇದೀಯ. ನಾಳೆ ದಿನ ಶಶಾಂಕ್ ಪ್ರಾಣ ಹೋದ್ರೆ ನಿನ್ನ ಆತ್ಮಕ್ಕೆ ಏನಂತ ಉತ್ತರ ಕೊಡ್ತೀಯ? ಏನ್ ಮಾತು ಅಂತ ಆಡ್ತಿದ್ದೀರಿ ನೀವು? ನಮ್ಮ ವಿಷಯ ಹೇಳ್ತೀನಿ. ಕೂತ್ಕೋ, ಸಮಾಧಾನ ನೋಡು. ನೀ ದೂರ ಶಶಾಂಕ್ ಜೀವ ಕೊಡಕ್ಕೆ ನಾನು ಅವರಪ್ಪ ಇನ್ನೂ ಬದುಕಿದ್ದೀನಿ. ನೀನು ನಿನ್ನ ಹಠ ಸಾಧಿಸ್ಕೊಂಡು ಕೂತಿರು. ಏನು ಯೋಚನೆ ಮಾಡ್ತಾ ಇದೆಯಾ ಶೋಭಾ? ಆರ್ತಿ ಹತ್ರ ಮಾತಾಡು, ಅವಳಿಗೆ ನಿನ್ನ ಗೊಂದಲ ಖಂಡಿತ ಅರ್ಥ ಆಗುತ್ತೆ. ಇನ್ನು ತಡ ಆಗೋ ಮೊದಲು ಆರ್ತಿ ಹತ್ರ ಮಾತಾಡು ಶೋಭಾ. ಆರ್ತಿ ಅವರೇ, ನಾವು ಮನೆ ತಲುಪೋದಕ್ಕೆ ಇನ್ನೂ 2 ಗಂಟೆ ಆಗುತ್ತೆ, ಅಲ್ಲಿವರೆಗೂ ನೀವು ಉಪವಾಸ ಇರೋ ಆಗಿಲ್ಲ. ನೋಡಿ, ಅದು ನಿಮಗೂ ಒಳ್ಳೇದಲ್ಲ, ನಮಗೆ ಹುಟ್ಟೋ ಮಗುಗೂ ಒಳ್ಳೇದಲ್ಲ. ಒಂದು ಕೆಲಸ ಮಾಡೋಣ, ಇಲ್ಲೇ ಹತ್ತಿರದಲ್ಲಿ ಪಿಜ್ಜಾ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗಿ ತಿನ್ಬಿಡೋಣ. ಛೀ, ಪಿಜ್ಜಾನ ನನಗೆ ಇಷ್ಟ ಇಲ್ಲ. ಪಿಜ್ಜಾ ಚೆನ್ನಾಗಿರುತ್ತೆ. ನಾನೇನು ಚೆನ್ನಾಗಿರಲ್ಲ ಅನ್ನ, ನನಗೆ ಇಷ್ಟ ಇಲ್ಲ. ಕರೆಕ್ಟ್, ಇಲ್ಲೇ ಹತ್ತಿರದಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗೋಣ. ಬೇಡ, ಮನೇಲಿ ತಿಂದು ತಿಂದು ಬೋರ್ ಆಗಿದೆ, ಹೆವಿ ತಿನ್ನೋಕೆ ಮನಸ್ಸಿಲ್ಲ. ನಾನು ನಿಮ್ಗೆ ಎಲ್ಲ ಆಪ್ಷನ್ಸು ಕೊಟ್ಟಿದ್ದೀನಿ, ಇನ್ ನಿಮಗೆ ಬಿಟ್ಟಿದ್ದು. ನನಗೇನಿಷ್ಟ ಅಂತ ನಿಮಗೆ ಅರ್ಥ ಆಗಲ್ಲ, ನಿಮ್ಮಿಂದ ಇದು ಆಗಲ್ಲ. ಏನು, ನನ್ನಿಂದ ಆಗಲ್ವಾ? ಹೌದು, ಆಗಲ್ಲ ಅಂದೆ. ಆರ್ತಿ ಅವರೇ,
ಈಗ ನನಗ್ ಗೊತ್ತಾಯ್ತು ನೀವ್ ಇದನ್ನ ಬೇಡ ಅಂತ ಹೇಳೋದಕ್ಕೆ ಆಗಲ್ಲ. ಇಟಾಲಿಯನ್ ಫುಡ್ ತಿನ್ಸ್ತೀರಾ? ಹುಳಿ ಮಾವಿನಕಾಯಿ ಇರೋ ಬೇಲ್ ತಿನ್ನಿಸ್ತೀನಿ, ಸ್ವಲ್ಪ ಜಾಸ್ತಿ ಖಾರದ ಜೊತೆ. ನೋಡಿದ್ರ ನಿಮ್ಗೆ ಇದಿಷ್ಟ ಆಯ್ತು ಅಲ್ವಾ? ಆರ್ತಿಯವ್ರೆ ಸ್ವಲ್ಪ ನಗ್ತಾ ಇರಿ. ನಿಜ ಏನು ಅಂದ್ರೆ ನೀವ್ ನಗ್ತಾ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ.